ನಮಸ್ಕಾರ, ಎಡಿ ಸ್ಟಾರ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಸಿದ್ಧಗಂಗಾ ಶ್ರೀಗಳ ಸ್ಮರಣಾರ್ಥ ಸರ್ಕಾರದಿಂದ ಕಾರ್ಯಕ್ರಮ ರೂಪಿಸಲು ಆಯವ್ಯಯದಲ್ಲಿ ಮಂಡಿಸಲಾಗುವುದು ಎಂದು ಸಿದ್ಧಗಂಗಾ ಮಠದಲ್ಲಿ ಡಿಸಿಎಂ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಸ್ಮರಣಾರ್ಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮವೊಂದನ್ನು ರೂಪಿಸಲು ಬರುವ ಆಯವ್ಯಯದಲ್ಲಿ ಮಂಡಿಸುವ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಚರ್ಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೆನಪು ಉಳಿಯುವಂತಹ ಸರ್ಕಾರದಿಂದ ಯಾವುದಾದರೊಂದು ಕಾರ್ಯಕ್ರಮದ ಬಗ್ಗೆ ಘೋಷಣೆ ಮಾಡಲು ಬರುವ ಆಯವ್ಯಯದಲ್ಲಿ ಮಂಡಿಸಬೇಕೆಂದು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದ್ದೇನೆ ಎಂದು ಹೇಳಿದರು. ಶ್ರೀಗಳು ಲಿಂಗೈಕ್ಯರಾಗಿ ಇಂದಿಗೆ 5 ದಿನ ಕಳೆದಿದ್ದು, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ಶ್ರೀಗಳಂತಹ ಪುಣ್ಯ ಪುರುಷರು ಮತ್ತೊಮ್ಮೆ ಸಾರ್ವಜನಿಕರ ಬದುಕಿನಲ್ಲಿ ಹುಟ್ಟಿಬರಲು ಸಾಧ್ಯವಿಲ್ಲ. ಅವರ ಕಾಲಘಟ್ಟದಲ್ಲಿ ಬದುಕಿದ್ದೆವು ಎನ್ನುವುದು ನಮ್ಮೆಲ್ಲರ ಭಾಗ್ಯ. ಜನ ಸಮುದಾಯಕ್ಕಾಗಿ ಅವರು ಮಾಡಿರುವ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವೆಂತೂ ಮರೆಯುವಂತಿಲ್ಲ. ಲಕ್ಷಾಂತರ ಕುಟುಂಬಗಳ ಮನೆ ಬೆಳಗಿದ ಜ್ಯೋತಿಯಾಗಿದ್ದ ಶ್ರೀಗಳು ಭೌತಿಕವಾಗಿ ನಮ್ಮೊಡನೆ ಇರದಿದ್ದರೂ ಅವರ ಸೇವಾ ಕಾರ್ಯಗಳು ಸದಾ ನಮ್ಮ ನೆನಪಿನಲ್ಲಿ ಇರುತ್ತದೆ ಎಂದರು. ಅವರ ಅಂತಿಮ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿದ್ದರೂ ಯಾವುದೇ ತೊಂದರೆ ಇಲ್ಲದೆ ಕಾರ್ಯಗಳು ಸುಸೂತ್ರವಾಗಿ ಜರುಗಿವೆ. ಈ ಶ್ರೀ ಕ್ಷೇತ್ರ ಅವರನ್ನ ಶಾರೀರಿಕವಾಗಿ ಭೌತಿಕವಾಗಿ ಕಳ್ಕೊಂಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ, ಅವರ ಶಕ್ತಿ ಈ ಶ್ರೀ ಕ್ಷೇತ್ರದ ಬೆಳವಣಿಗೆಗೆ ಇನ್ನೂ ಹೆಚ್ಚಿನದಾಗಿ ಸಹಾಯ ಆಗ್ತದೆ ಅಂತೇಳಿ ಅನ್ಕೊಳ್ತೇನೆ. ಕಿರಿಯ ಸ್ವಾಮೀಜಿಗಳು ಬಹುದೊಡ್ಡ ಜವಾಬ್ದಾರಿಯನ್ನ ಇವತ್ತು ಅವರು ತೆಗೆದುಕೊಳ್ಬೇಕಾಗುತ್ತೆ. ಶ್ರೀ ಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಾಗ್ತದೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವರ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದರು. ಇನ್ನೂ ಬಹಳಷ್ಟು ಜನ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ದರ್ಶನಕ್ಕೆ ಬರಲು ಸಾಧ್ಯವಾಗದ ಭಕ್ತಾದಿಗಳು ಮಾಧ್ಯಮದ ಮೂಲಕ ಶ್ರೀಗಳ ಅಂತ್ಯಕ್ರಿಯೆ ವೀಕ್ಷಿಸಿ ಗೌರವ ಸಲ್ಲಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಉಪವಿಭಾಗಾಧಿಕಾರಿ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಕೃಷ್ಣ ಚಿತ್ರಮಂದಿರದಲ್ಲಿ ನಿಖಿಲ್ ಅಭಿನಯದ ಸೀತಾರಾಮ ಕಲ್ಯಾಣ ಚಿತ್ರ ಬಿಡುಗಡೆಯಾಗಿದ್ದು, ಶತದಿನ ಆಚರಿಸಲು ಜೆಡಿಎಸ್ ಮುಖಂಡರು ಶುಭ ಕೋರಿದರು. ನಿಖಿಲ್ ಕುಮಾರಸ್ವಾಮಿ ಅಭಿನಯದ ಸೀತಾರಾಮ ಕಲ್ಯಾಣ ಕನ್ನಡ ಚಿತ್ರ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದ್ದು, ಮೊದಲ ದಿನ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಅದೇ ರೀತಿ ತುಮಕೂರಿನ ಶ್ರೀಕೃಷ್ಣ ಚಿತ್ರಮಂದಿರದಲ್ಲೂ ಚಿತ್ರ ತೆರೆ ಕಂಡಿತು. ನಿಖಿಲ್ ಅಭಿನಯ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಆಗಮಿಸಿದ್ರು. ಈ ವೇಳೆ ಜಿಲ್ಲಾ ಜೆಡಿಎಸ್ ಮುಖಂಡರು ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ಹಂಚುವ ಮೂಲಕ ಚಿತ್ರಕ್ಕೆ ಶುಭಾಶಯ ಕೋರಿದ್ರು. ಚಿತ್ರ ಅದ್ದೂರಿಯಾಗಿ ಮೂಡಿಬಂದಿದ್ದು, ಉತ್ತಮ ಕತೆ ಫೈಟ್ ಹಾಡುಗಳಿಗೆ ಈ ಚಿತ್ರ ಶತದಿನ ಪೂರೈಸಲಿ ಎಂದು ಜೆಡಿಎಸ್ ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ಮುಖಂಡ ಗೋವಿಂದರಾಜು ಆಶಿಸಿದರು. ಸೀತಾರಾಮ ಕಲ್ಯಾಣ ಹಬ್ಬ ಚಲನಚಿತ್ರ ಬಿಡುಗಡೆ, ಇದು ಹೀರೋ ನಿಮಗೆಲ್ಲ ಗೊತ್ತಿದೆ, ನಿಖಿಲ್ ಅವರು ಆಲ್ರೆಡಿ ನನಗೆ ಒಂದು ಸಿನಿಮಾವನ್ನು ಮಾಡಿದ್ರು, ನಮಗೆಲ್ಲ ಗೊತ್ತಿದೆ. ಜಾಗ್ವಾರ್ ಜಾಗ್ವಾರ್ ಸಿನಿಮಾ ಇದೇ ಕೃಷ್ಣ ಆರ್ಟಿಸಲ್ಲಿ ಸುಮಾರು ದಿವಸ ಹೋಗ್ತದೆ. ಸಾಕಷ್ಟು ಜನ ಅಭಿಮಾನಿಗಳು ಇವತ್ತು ಮೊದಲನೇ ದಿನ ಬಂದಿದ್ದಾರೆ. ಇವತ್ತು ಅವರ ಒಂದು ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಕೇಕ್ ಕಟ್ ಮಾಡಿದ್ದೀವಿ. ಇವತ್ತು ಸಿನಿಮಾ ಸ್ಟಾರ್ಟ್ ಆಗಿದೆ. ಹೀಗೆ ಕೃಷ್ಣ ಥಿಯೇಟ್ರಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಅದಕ್ಕೆ ಚಾಲನೆ ನೀಡಿದ್ದಾರೆ
ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಅವರು, ಹಾಗೆ ಸಮಾಜ ಸೇವಕರಾದಂಥ ಲಕ್ಷ್ಮಮ್ಮ ಹಾಗೂ ಕಿಟ್ಟಿ ಎಲ್ಲರೂ ಕೂಡ ಕೌನ್ಸಿಲ್ಗಳೆಲ್ಲರೂ ಸೇರಿದ್ದಾರೆ. ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವನು ಯುವರಾಜ ಅಂತ ಅವ್ರಿಗೆ ಬಿರುದು ಕೊಟ್ಟೈತೆ. ಯುವಕರ ಆಶಾಕಿರಣ ಜೊತೆಯಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ಮತ್ತೆ ನೀರಿನ ಬವಣೆಯ ಕೆರೆ ಕಟ್ಟೆ ತುಪ್ಪಿಸುವಂತ ಕೆಲಸ ಮಾಡುವಂತ ಸಾರ್ವಜನಿಕವಾದಂತ ಹಿತಾಸಕ್ತಿ ಮೂಡುವಂತ ಪಾಲಿಕೆ ಸದಸ್ಯರಾದ ಮಂಜುನಾಥ್, ಮನು, ಮುಖಂಡರಾದ ಜಯಲಕ್ಷ್ಮಮ್ಮ, ಗಣೇಶ್ ಇತರರು ಇದ್ದರು. ಜನವರಿ 31ರಂದು ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ. ಕರ್ನಾಟಕ ರತ್ನ ಪದ್ಮಭೂಷಣ ತ್ರಿವಿಧ ದಾಸೋಹಿ ಬಸವ ಪ್ರಶಸ್ತಿ ಪುರಸ್ಕೃತರಾದ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಸಮಾರಂಭ ಜನವರಿ 31ರ ಬೆಳಗ್ಗೆ 10:30 ಗಂಟೆಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆಯಲಾಗುವುದೆಂದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ತಿಳಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜನವರಿ 21ರಂದು ಪ್ರಾತಃಕಾಲ 11:44 ಸಮಯದಲ್ಲಿ ಲಿಂಗೈಕ್ಯರಾದ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆ ಸಮಾರಂಭವನ್ನು 11ನೇ ದಿನವಾದ ಜನವರಿ 31ರಂದು ಮಠದ ಆವರಣದಲ್ಲಿರುವ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವಹಿಸಿದ್ದಾರೆ. ಸಿರಿಗೆರೆಯ ತರಳಬಾಳು ಸಂಸ್ಥಾನ ಮಠದ ಡಾ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಬೆಂಗಳೂರು ಆರ್ಟ್ಸ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಹಾಗೂ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಪುಣ್ಯ ಸ್ಮರಣೆ ಸಮಾರಂಭ ಜರುಗಲಿದೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್, ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ ಹಾಗೂ ಎಂ ವೀರಪ್ಪ ಮೊಯ್ಲಿ, ಗೃಹ ಸಚಿವ ಎಂ ಬಿ ಪಾಟೀಲ್, ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ಡಿಕೆ ಶಿವಕುಮಾರ್, ವಿಧಾನಸಭಾ ಸದಸ್ಯ ವಿ ಸೋಮಣ್ಣರವರು ನುಡಿದಮನ ಸಲ್ಲಿಸಲಿದ್ದಾರೆ. ಲೋಕಸಭಾ ಸದಸ್ಯ ಕೆಎಚ್ ಮುನಿಯಪ್ಪ, ಸಚಿವರಾದ ಬಿ ಜಮೀರ್ ಅಹಮದ್ ಖಾನ್, ವೆಂಕಟರಮಣಪ್ಪ, ಸಚಿವ ಎಸ್ಆರ್ ಶ್ರೀನಿವಾಸ್, ಸಂಸದ ಮುದ್ದಮ್ಮಿಗೌಡ, ಎಂಎಲ್ಸಿ ಬಸವರಾಜ ಹೊರಡಿ, ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ, ಶಾಸಕರಾದ ಜೆಸಿ ಮಾಧುಸ್ವಾಮಿ, ಜಿಬಿ ಜ್ಯೋತಿ ಗಣೇಶ್, ಬಿಸಿ ಗೌರಿಶಂಕರ್, ಬಿ ಸತ್ಯನಾರಾಯಣ್, ಎಂವಿ ವೀರಭದ್ರಯ್ಯ, ಬಿಸಿ ನಾಗೇಶ್, ಎಎಸ್ ಜಯರಾಮ್, ಡಾ ಎಚ್ಡಿ ರಂಗನಾಥ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಹಾಗೆ ಆದಿಚುಂಚನಗಿರಿ ಮಹಾಕ್ಷೇತ್ರದ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು, ಹಾಗೂ ಆರ್ಟ್ ಆಫ್ ಲಿವಿಂಗ್ನ ಪೂಜ್ಯ ರವಿಶಂಕರ್ ಗುರುಜಿಯವರು, ಕನಕಪುರ ದೇಗುಲ ಮಠದ ಮೂಡ ನಿರ್ಮಾಣ ಸ್ವಾಮಿಗಳವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತಹವರಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿಯವರು ಇದರ ಉದ್ಘಾಟನೆಯನ್ನು ನೆರವೇರಿಸುವಂತಹವರು. ಈ ಸಂದರ್ಭದಲ್ಲಿ ಪೂಜ್ಯರಿಗೆ ನುಡಿ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮವು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಅದಕ್ಕಾಗಿ ಈಗಾಗಲೇ ನಾವು ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮರನ್ನು ಸಂಪರ್ಕಿಸ್ತಾ ಇದ್ದೇವೆ. ಇನ್ನು ಈ ಸಂಜೆ ಒಳಗೆ ಅವರು ತಮ್ಮ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳಬಹುದು ಅನ್ನುವಂಥ ಭರವಸೆಯೊಂದಿಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ವಿರೋಧ ಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಲೋಕಸಭಾ ಸದಸ್ಯ ವೀರಪ್ಪ ಮೊಯ್ಲಿಯವರು, ಗೃಹ ಸಚಿವರಾದ ಎಂ ಬಿ ಪಾಟೀಲ್ರವರು ಹಾಗೂ ಬೃಹತ್ ಮತ್ತು ಮಧ್ಯಮ ನೀರಾವರಿ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿರುವ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಸಚಿವರು ವಿಧಾನಸಭಾ ಸದಸ್ಯರಾದ ವಿ ಸೋಮಣ್ಣನವರು ಈ ಕಾರ್ಯಕ್ರಮದಲ್ಲಿ ನುಡಿನಮನದ ಸೇವೆಯನ್ನು ಸಲ್ಲಿಸುವಂತಹವರಿದ್ದಾರೆ. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರು ಮಾಜಿ ಸಚಿವರಾಗಿರುವ ಶ್ರೀ ಕೆಎಚ್ ಮುನಿಯಪ್ಪನವರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾಸಕರ ದರ್ಪ ಮುಂದುವರೆದಿದ್ದು ಹಫ್ತಾ ವಸೂಲಿ ದಂಧೆ ನಡೆಯುತ್ತಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಆರೋಪಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾಸಕ ಗೌರಿಶಂಕರ್ ದರ್ಪ ಮಿತಿ ಮೀರಿದ, ಹಫ್ತಾ ವಸೂಲಿ ಎಗ್ಗಿಲ್ಲದೆ ಸಾಗಿದ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಅಂಡರ್ವರ್ಲ್ಡ್ ಡಾನ್ ರೀತಿ ಶಾಸಕರು ಆಡಳಿತ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಬಿ ಸುರೇಶ್ ಗೌಡ ಆರೋಪಿಸಿದರು.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 9 ತಿಂಗಳ ಆಡಳಿತದಲ್ಲಿ ಶಾಸಕರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗುತ್ತಿಲ್ಲ. ಗ್ರಾಮಾಂತರಕ್ಕೆ ಸಂಬಂಧಿಸಿದಂತೆ ಯಾವುದೇ ಇಲಾಖೆಗೆ ಹೋದರೂ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅಧಿಕಾರಿಗಳು ಹಣ ಸುಲಿಗೆಗೆ ನಿಂತಿದ್ದಾರೆ. ವರ್ಗಾವಣೆ ದಂಧೆ ನಡೆಯುತ್ತಿದೆ. ಶಾಸಕರು ಯಾವುದೇ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಿಸಿದರೂ ಲಕ್ಷ ಲಕ್ಷ ವಸೂಲಿ ಮಾಡ್ತಾರೆ ಎಂದು ಆರೋಪಿಸಿದರು. ಶಾಸಕರಿಗೆ ಸುಮಾರು 100 ಜನ ಪಿಎಗಳು ಇದ್ದಾರಂತೆ. ಅವರಿಂದ ಪ್ರತಿ ಇಲಾಖೆ ಪ್ರತಿ ಅಧಿಕಾರಿಗಳಿಂದ ಹಣ ವಸೂಲಾಗ್ತಿದೆ. ಇನ್ನು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುಮಾರು 25 ಕ್ರಷರ್ಗಳು ಇದ್ದು ಇವುಗಳಿಂದ ತಿಂಗಳಿಗೆ ಕೋಟಿ ಕೋಟಿ ಹಣ ವಸೂಲು ಮಾಡಲಾಗುತ್ತಿದೆ. ಇದು ಶಾಸಕರ ಆಡಳಿತದ ವೈಖರಿ ಎಂದು ಕಿಡಿಕಾರಿದರು. ಜನವರಿ 16ರಂದು ನಂದಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ನಡೆಯುತ್ತಿದ್ದ ಕಲ್ಲು ಗಣಿಗಾರಿಕೆ ಬಳಿಕ ಶಾಸಕರು ಮತ್ತು ಅವರ ಹಿಂಬಾಲಕರು ಹೋಗಿ ಕಲ್ಲು ದಿಮ್ಮಿ ತುಂಬಿದ್ದ 6 ಲಾರಿಗಳನ್ನು ಅಡ್ಡಗಟ್ಟಿದ್ದಾರೆ. ಜೊತೆಗೆ ಚಾಲಕರಿಗೆ ಬಾಟಲ್ನಿಂದ ತಿವಿಯುವುದಾಗಿ ಬೆದರಿಸಿ ಅದೇ ಚಾಲಕರಿಂದ ಗ್ರಾನೈಟ್ ಮಾಲೀಕರಿಗೆ ಫೋನ್ ಮಾಡಿಸಿ 5 ಲಕ್ಷ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಗ್ರಾನೈಟ್ ಮಾಲೀಕ ಶಾಂತಕುಮಾರ್ ಹಣ ನೀಡಲು ತಿರಕರಿಸಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಜಿಯಾಲಜಿಸ್ಟ್ ನವೀನ್ ಮತ್ತು ಎಂಜಿನಿಯರ್ ವಿನಯ್ ಹಾಗೂ ಕ್ಯಾಸಂದ್ರ ಪಿಎಸ್ಐ ರಾಜುರವರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಅಧಿಕಾರಿಗಳು ಗ್ರಾನೈಟ್ ಮಾಲೀಕನಿಗೆ ಫೋನ್ ಮಾಡಿ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಗ್ರಾನೈಟ್ ಮಾಲೀಕ ಅಧಿಕಾರಿಗಳ ಮಾತಿಗೆ ಮಣಿದು 10 ಲಕ್ಷ ನೀಡಲು ಒಪ್ಪಿದ್ದಾನೆ. ಆದರೆ ಶಾಸಕರು ಒಪ್ಪದೇ ಇದ್ದಾಗ 30 ಲಕ್ಷ ನೀಡುವಂತೆ ಅಧಿಕಾರಿಗಳೇ ಮಾಲೀಕನೊಂದಿಗೆ ಮಾತನಾಡಿ ವ್ಯವಹಾರ ಕುದುರಿಸಿದ್ದಾರೆ. ಜನವರಿ 17ರಂದು ಸಿದ್ದಗಂಗಾ ಮಠದ ಬಳಿ ಗ್ರಾನೈಟ್ ಮಾಲೀಕರು 25 ಲಕ್ಷ ಹಣ ನೀಡಿದ್ದಾರೆ ಎಂದು ಮಾಜಿ ಶಾಸಕ ಸುರೇಶ್ಗೌಡ ತಿಳಿಸಿದರು. ಈ ಸಂಬಂಧ ಲೋಕಾಯುಕ್ತ ಎಸಿಬಿಗೆ ದೂರು ನೀಡಿದ್ದು ಪ್ರಕರಣದ ತನಿಖೆ ನಡೆಸಿ ಶಾಸಕರು ಮತ್ತು ಅದರ ಹಿಂಬಾಲಕರ ವಿರುದ್ದ ಕ್ರಮ ಕೈಗೊಳ್ಳಬೇಕು. ಹಣ ವಸೂಲಿಗೆ ಸಹಕರಿಸಿದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಲೋಕಾಯುಕ್ತ ಕಚೇರಿ, ಸಿಎಂ ಮತ್ತು ಎಸಿಬಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಲೋಕಾಯುಕ್ತಕ್ಕೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಆಂಟಿ ಕರಪ್ಷನ್ ಬ್ಯೂರಿಯಾ, ನಮ್ದು ಎಸಿಬಿ ಏನಿದೆ ಅಲ್ಲೂ ಕೂಡ ಗೌರಿಶಂಕರ್ ಅವರ ಮೇಲೆ ಕೇಸ್ ಅನ್ನ ದಾಖಲು ಮಾಡಬೇಕು ಅಂತೇಳಿ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 9 ತಿಂಗಳಿಂದ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. ಡೆಡ್ ಇಸ್ ಎ ಡಕಾಯಿಟ್. 224 ಎಂಎಲ್ಎಲ್ಲಿ ಇಂಥ ಎಂಎಲ್ಎ ನಾನು ನೋಡಲಿಲ್ಲ. ಗ್ರಾಮ ಸೇವಕನಿಂದ ಹಿಡಿದು ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಆರ್ಐಯಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಎಸಿವರೆಗೂ ಭ್ರಷ್ಟಾಚಾರ ಇದೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಗ್ರಾಮ ಪಂಚಾಯತಿಗೆ ಬಂದರೆ ಪಿಡಿಒಯಿಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಮತ್ತು ಇಒಯಿಂದ ಹಿಡಿದು ಎಡಬ್ಲ್ಯೂಯಿಂದ ಹಿಡಿದು ಅಲ್ಲಿವರೆಗೂ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಲೇಬೇಡಿ. ಎಸಿಪಿಗೆ ಯಾರು ಡಿಒಎಸ್ಪಿಗೆ 25 ಲಕ್ಷ ಲಂಚ ಟ್ರಾನ್ಸ್ಫರ್ ಮಾಡೋದಕ್ಕೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ 20 ಲಕ್ಷ, ಸಬ್ ಇನ್ಸ್ಪೆಕ್ಟರ್ಗೆ 10 ಲಕ್ಷ ಕೊಟ್ಟಿರೋರು ಬಂದಿರೋರು ಟ್ರಾನ್ಸ್ಫರ್ ಮಾಡಿ ಬಂದಿರೋರು ಅವರೇ ಓಪನ್ ಆಗಿ ಮಾತಾಡ್ತಿದ್ದಾರೆ. ಇದು ಈ ಕ್ಷೇತ್ರದ ಒಂದು ಪರಿಸ್ಥಿತಿ. ಶಾಸಕ ಆಗಿರೋರೇ ಕಾನ್ಸ್ಟೇಬಲ್ ಆಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ, ಡಿಒಎಸ್ಪಿನೂ ಅವರೇ, ಎಸ್ಪಿ ಒಬ್ಬರಿದ್ರು ಅವರೇನೋ ಟ್ರಾನ್ಸ್ಫರ್ ಆಗಿದ್ದಾರೆ, ಈಗ ಹೊಸೂರು ಬಂದಿದ್ದಾರೆ. ಓಲ್ ಸಿಸ್ಟಮ್ನ ಅವನು ಕಪಿ ಮುಟ್ಟಿಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಶಾಸಕರು. ಇಸ್ ಎ ಡೆಡ್, ಕಾನೂನು ಸುವ್ಯವಸ್ಥೆಯಲ್ಲಿ ಸತ್ತೋಗಿದೆ. ಆದ್ರಿಂದ ನಾವು ಇವತ್ತು ಜನಗಳ ಎದ್ದು ಬಡಗಿ ತಗೊಂಡು ಹೊಡೆಯುವಂತ ಕಾಲ ಬಂದಿದೆ. ನಾನಿವತ್ತು ನಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೇನೆ, ನೀವೇ ನಮ್ಮ ಕ್ಷೇತ್ರಕ್ಕೆ ಹೋಗಿ ನೋಡಿ. ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಅಮಾಯಕರನ್ನ ಕೇಸ್ ಹಾಕೋದು, ಒಂದು ಟ್ರ್ಯಾಕ್ಟರ್ ಮಣ್ಣು ತುಂಬಿದ್ರೆ ಕೆರೆಯಲ್ಲಿ 10,000 ರೂಪಾಯಿ ಮಾಮೂಲಿ, ಒಂದು ಎಣ್ಣೆ ಹಳ್ಳಿಗಳಲ್ಲಿ ಚಿಕ್ಕಪುಟ್ಟವ್ರು ಎಣ್ಣೆ ಮಾರೋದು ಕಾನೂನು ವಿರುದ್ಧ, ಎಣ್ಣೆ ಮಾರೋರ ಹತ್ರ 5,000 ಮಾಮೂಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಇರೋರಿಗೆ 3 ಲಕ್ಷ ರೂಪಾಯಿ ಮಾಮೂಲಿ, ಕ್ರಷರ್ ಅವರು 25-30 ಕ್ರಷರ್ ಇದೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ, 2 ಕೋಟಿ ರೂಪಾಯಿ ಹಫ್ತಾ ವಸೂಲಿ ಮಾಡೋಕ್ಕೆ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ ಅವರು. ಎಲ್ಲಾ ಕ್ರಷರ್ ಅವರು ಭೇಟಿ ಮಾಡಬೇಕು ಅವರಿಗೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರಾದ ವೈಎಚುಚ್ಚಯ್ಯ, ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ ಇತರರು ಇದ್ದರು. ತುಮಕೂರಿನ ಸಿದ್ದಗಂಗಾ ಕಾಲೇಜಿನಲ್ಲಿ ಶ್ರೀಗಳಿಗೆ ಭಕ್ತಿ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಸಿದ್ದಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಲಿಂಗೈಕ್ಯರಾದ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಭಕ್ತಿ ಸಮರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಶ್ರೀಗಳಿಗೆ ನಮನ ಸಲ್ಲಿಸಿದರು. ಇವರಲ್ಲವೇನು ಜಾತಿಯಲ್ಲಿ ಅವರಿವರು ಯಾರಾದ
ತುಮಕೂರಿನ ಉಪ್ಪಾರಹಳ್ಳಿಯ ರೈಲ್ವೆ ಗೇಟ್ ಬಳಿ 35 ವರ್ಷದ ಅಪರಿಚಿತ ಯುವತಿ ರೈಲಿಗೆ ಸಿಕ್ಕಿ ಮೃತಪಟ್ಟಿದ್ದಾರೆ. ಅಪರಿಚಿತ ಯುವತಿಯೊಬ್ಬಳು ರೈಲಿಗೆ ಸಿಕ್ಕಿ ಮೃತಪಟ್ಟಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಉಪ್ಪಾರಹಳ್ಳಿ ಗೇಟ್ ಬಳಿ ಈ ಕೃತ್ಯ ಸಂಭವಿಸಿದ್ದು, ಕಳೆದ ರಾತ್ರಿ 35 ವರ್ಷದ ಯುವತಿ ರೈಲಿಗೆ ಸಿಕ್ಕಿ ಮೃತಪಟ್ಟಿರಬಹುದೆಂದು ರೈಲ್ವೆ ಪೊಲೀಸರು ಶಂಕಿಸಿದ್ದಾರೆ. ರೈಲ್ವೆ ಹಳ್ಳಿ ದಾಟಲು ಹೋದ ಸಂದರ್ಭದಲ್ಲಿ ರೈಲಿಗೆ ಸಿಕ್ಕಿ ಸತ್ತಿರಬಹುದೆಂದು ಶಂಕಿಸಿದ್ದು, ಆಕೆಯ ಕಾಲಿನ ಪಾದ ಜಜ್ಜು ಹೋಗಿದೆ. ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರಾಜ್ಯದಲ್ಲೇ ಸ್ವಚ್ಛತೆಯಲ್ಲಿ 4ನೇ ಸ್ಥಾನದಲ್ಲಿರುವ ತುಮಕೂರು ನಗರವನ್ನ 1ನೇ ಸ್ಥಾನಕ್ಕೆ ತರಲು ಶ್ರಮಿಸುವುದಾಗಿ ನೂತನ ಆಯುಕ್ತ ಭೂಬಾಲನ್ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರವನ್ನು ಸ್ವಚ್ಛವಾಗಿಡುವ ಮೂಲಕ ರಾಜ್ಯದೆಲ್ಲೆಡೆ ತುಮಕೂರು ನಗರ 1ನೇ ಸ್ಥಾನಕ್ಕೆ ಏರುವಂತೆ ಮಾಡುವುದಾಗಿ ಮಹಾನಗರ ಪಾಲಿಕೆಯ ನೂತನ ಆಯುಕ್ತ ಭೂಬಾಲನ್ ರವರು ತಿಳಿಸಿದರು. ಸ್ವಚ್ಛ ತುಮಕೂರು ಯೋಜನೆಯಡಿ ತುಮಕೂರು ಮಹಾನಗರ ಪಾಲಿಕೆ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿದ್ದು, ನಗರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ 4ನೇ ಸ್ಥಾನದಲ್ಲಿರುವ ತುಮಕೂರಿನ 1ನೇ ಸ್ಥಾನಕ್ಕೆ ಪ್ರಯತ್ನ ನಡೆಸಬೇಕೆಂದು ಹೇಳಿದರು. ತಾವು ಮಹಾನಗರ ಪಾಲಿಕೆ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಗರದ ವಿವಿಧ ಪಾರ್ಕ್ಗಳನ್ನು ವೀಕ್ಷಿಸಿದ್ದು, ಇದರ ಜೊತೆಗೆ ವಿದ್ಯಾನಗರದ ವಾಟರ್ ವರ್ಕ್ಸ್ಗೂ ಭೇಟಿ ನೀಡಿದ್ದಾಗಿ ಹೇಳಿದರು. ಈ ವಾಟರ್ ವರ್ಕ್ಸ್ ಅಭಿವೃದ್ದಿ ಜೊತೆಗೆ ಸುಸರ್ಜಿತ ಗೇಟ್ ಅಳವಡಿಸುವ ಮೂಲಕ ವಾಟರ್ ವರ್ಕ್ಸ್ಗೆ ಸಾರ್ವಜನಿಕ ಪ್ರವೇಶವನ್ನು ಕಡ್ಡಾಯವಾಗಿ ನಿಬಂಧಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಆಯುಕ್ತರು ಹೇಳಿದರು. ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಅಭಿವೃದ್ದಿ, ಚರಂಡಿಗಳನ್ನು ನಿರ್ಮಿಸಲಾಗುವುದೆಂದು ಹೇಳಿದರು. ಕೆಲವೊಂದು ಕೆಲಸಗಳು ಮಾಡಬೇಕೆಂದು ನನಗೆ ಒಂದು ಥಾಟ್ ಇದೆ. ಫಸ್ಟ್ ಅಭಿವೃದ್ಧಿ ಕಾರ್ಯಕ್ರಮಗಳು, ಒಳ್ಳೆಯ ರೋಡ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಎಲ್ಲ ಮಾಡಬೇಕು. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ಎಸ್ಪೆಷಲಿ ಬರಗಾಲದಲ್ಲಿ ಎಲ್ಲ ಜನರಿಗೂ, ಸಾರ್ವಜನಿಕರಿಗೆ ಕುಡಿಯುವ ನೀರು, ಒಳ್ಳೆಯ ಸ್ವಚ್ಛದ ಕುಡಿಯುವ ನೀರು ಸಿಕ್ಕುವಾಗ ಮಾಡಬೇಕು. ಇನ್ನೊಂದು ಐಡಿಯಾ ಇದೆ. ಮೂರನೆಯದು ಸ್ವಚ್ಛದ ಬಗ್ಗೆ, ಇಂದ ತುಮಕೂರು ಮಹಾನಗರ ಪಾಲಿಕೆಯನ್ನು ಒಂದು ಸ್ವಚ್ಛ ತುಮಕೂರಾಗಿ ಚೇಂಜ್ ಮಾಡಬೇಕು. ಅದು ಈಗ ಕರ್ನಾಟಕ ಜಿಲ್ಲೆಯಲ್ಲಿ, ಸಾರಿ ಕರ್ನಾಟಕ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಅದು 1ನೇ ಸ್ಥಾನಕ್ಕೆ ಕೊಂಡು ಹೋಗಬೇಕು ಅನ್ನೋ ಒಂದು ಇದು ಇದೆ, ಐಡಿಯಾ ಇದೆ. 4ನೇದು ಸಾರ್ವಜನಿಕರಿಗೆ, ಚಿಕ್ಕ ಮಕ್ಕಳಿಗೆ ಇನ್ನು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಆಸ್ಪೆಕ್ಟ್ಸ್ ಲೈಕ್ ಪಾರ್ಕ್ಸ್, ಓಪನ್ ಜಿಮ್ಸ್, ಮತ್ತು ಚಿಕ್ಕ ಮಕ್ಕಳಿಗೆ ಪ್ಲೇ ಗ್ರೌಂಡ್, ಪ್ಲೇಯಿಂಗ್ ಏರಿಯಾ ಇದೆಲ್ಲ ಮಾಡಬೇಕು ಕೂಡ ಐಡಿಯಾ ಇದೆ. ಸೊ ಈಗ ನಾನು ನೂತನವಾಗಿ ಬಂದಿರುವುದರಿಂದ ಇದೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಇಶ್ಯೂಗಳನ್ನು ಗೊತ್ತು ಆಗಿಕೊಂಡು ಶುರು ಮಾಡಬೇಕಾಗಿರುತ್ತದೆ. ಸೊ ಅದು ಮ್ಯಾಕ್ಸಿಮಮ್ ನನ್ನ ಎಫರ್ಟ್ ಹಾಕುತ್ತೀನಿ. ಬಟ್ ಅದೇ ಸಮಯ ಸಾರ್ವಜನಿಕರ ಸಹಕಾರದೊಂದಿಗೆ ತುಮಕೂರು ನಗರವನ್ನು ಸಮಗ್ರವಾಗಿ ಬದಲಾವಣೆ ಮಾಡುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಮಾಗಡಿ ತಾಲೂಕಿನಲ್ಲಿ ಕ್ಯಾಟ್ಫಿಶ್ ದಂಧೆ ಹೆಚ್ಚಿದ್ದು, ಕಡಿವಾಣಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್ಕಾರ ಕ್ಯಾಟ್ಫಿಶ್ ಸಾಕಣೆ ಹಾಗೂ ಮಾರಾಟ ನಿಷೇಧಿಸಿದ್ರು. ಮಾಗಡಿ ತಾಲೂಕಿನ ಕುತ್ತೂರು ಹೋಬಳಿಯಾದ್ಯಂತ ಕ್ಯಾಟ್ಫಿಶ್ ದಂಧೆ ರಾಜರೋಷವಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಹಡ ಹಗಲಿನಲ್ಲಿಯೇ ದುಷ್ಕರ್ಮಿಗಳು ಕ್ಯಾಟ್ಫಿಶ್ ದಂಧೆ ನಡೆಸುತ್ತಿದ್ದರು. ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲವೆಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇತ್ತೀಚೆಗಷ್ಟೇ ಕ್ಯಾಟ್ಫಿಶ್ ವಿಚಾರವಾಗಿ ಕುತ್ತೂರು ಪೊಲೀಸ್ ಠಾಣೆ ಪಿಎಸ್ಐ ದಾಳಿಗೂಡ ಹಾಗೂ ಪೊಲೀಸ್ ಪೇದೆ ಎಸಿಬಿ ಬಲೆಗೆ ಬಿದ್ದಿದ್ರು. ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಟ್ಫಿಶ್ ದಂಧೆಗೆ ಕಡಿವಾಣ ಹಾಕದಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ವೀರಸಾಗರ ಗ್ರಾಮದ ಕಾಲೇಜಿನ ಲೆಕ್ಚರರ್ ರಮೇಶ್ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಬೆಂಗಳೂರು ನಾಗಮಂಗಲ ಮೂಲದ ಪುನೀತ್ ಹಾಗೂ ಸ್ನೇಹಿತರು ಈ ಕ್ಯಾಟ್ಫಿಶ್ ದಂಧೆ ನಡೆಸುತ್ತಿದ್ದು, ಬೆಂಗಳೂರು ಮೂಲದ ಹುಸೇನ್ ಖಾನ್ ಎಂಬತ ಮೀನುಗಳನ್ನು ಸಾಗಿಸುತ್ತಿದ್ದರು. ಸ್ಥಳದಲ್ಲಿ ಮಾಧ್ಯಮದವರ ಕಣ್ಣಿಗೆ ಬಿದ್ದಾಗ ಇತ್ತ ಕುದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಇಬ್ಬರು ಪೇದೆಗಳು ಸ್ಥಳಕ್ಕಾಗಮಿಸಿದಾಗ ದುಷ್ಕರ್ಮಿಗಳು ಇದು ಕ್ಯಾಟ್ಫಿಶ್ ಅಲ್ಲವೇ ಇಲ್ಲ ಎಂಬ ಮಾತಿಗೆ ಪೊಲೀಸರು ಅಸಹಾಯಕರಾದರು. ಕುದೂರು ಹೋಬಳಿಯಾದ್ಯಂತ ಪೊಲೀಸರು ಹಾಗೂ ಇಲಾಖಾ ಅಧಿಕಾರಿಗಳು ಈ ಕ್ಯಾಟ್ಫಿಶ್ ದಂಧೆ ನಡೆಸುತ್ತಿರುವ ದುಷ್ಕರ್ಮಿಗಳ ಜೊತೆಗೆ ಶಾಮೀಲಾಗಿರುವುದು ಎಸಿಬಿ ದಾಳಿಯಿಂದ ಗೊತ್ತಾಗಿದೆ. ಕೊಳಚೆ ನೀರಿನಲ್ಲಿ ಬೆಳೆಯುವುದು ಕ್ಯಾಟ್ಫಿಶ್ ಮಾತ್ರ. ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರದೆ ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂದು ಸ್ಥಳೀಯ ಮುಖಂಡ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಟ್ಫಿಶ್ ವಿಚಾರವಾಗಿ ನಮ್ಮ ಕುದೂರು ಹೋಬಳಿ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದರೆ ಕ್ಯಾಟ್ಫಿಶ್ ವಿಚಾರವಾಗಿ ಎಸಿಬಿ ದಾಳಿ ಮಾಡಿ ಲಂಚ ಮಾಡಿ ವಿಚಾರವಾಗಿ ಈ ಕುದೂರು ಹೋಬಳಿಯಲ್ಲಿ ಕ್ಯಾಟ್ಫಿಶ್ ಸಾಕ್ತಾ ಇರೋದು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಕಾನೂನು ರೀತಿ ಬಾಹಿರ ಕ್ಯಾಟ್ಫಿಶ್
ಸಾಕಾಣಿಕೆ. ಸರ್, ಇಲ್ಲೊಂದ್ ಕಡೆ ಗುಂಡಿಗೆರೆನಲ್ಲಿ ಸಾಕ್ತಾ ಇದಾರೆ, ಇದೇನು ಪೊಲೀಸ್ನವರೇ ಉತ್ತೇಜನ ಕೊಡ್ತಾವ್ರೆ ಅಂತೀರಾ, ಏನ್ ಹೇಳ್ತೀರಾ? ಇದು ಇಲಾಖೆ, ಪೊಲೀಸ್ ಇಲಾಖೆನೂ ಅದರಲ್ಲಿ ಶಾಮೀಲ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಫಿಶಿನ ಇಲಾಖೆ ಅದನ್ನು ಶಾಮೀಲ್ ಆಗಿರುತ್ತೆ. ಇದೆಲ್ಲ ಕಡಿವಾಣ ಹಾಕ್ಬೇಕು ಅಂತ ಈ ನಿಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಇದ್ದೀನಿ. ಇದ್ರ ಬಗ್ಗೆ ಏನು ಒತ್ತಾಯ ಮಾಡ್ತೀರಾ ಸರ್, ಕ್ಯಾಟ್ ಫಿಶ್ ಸಾಕ್ತಾ ಇರೋರ ವಿರುದ್ಧ? ಇದು ಕಾನೂನು ಇಡೀ ದೇಶದಲ್ಲೇ ಹೇಳ್ತಾ ಇದೆ, ಕಾನೂನು ಬಾಹಿರವಾಗಿ ಇದು ಸಾಕಬಾರ್ದು ಅಂತ ನಡೀತಾ ಐತೆ ಅಂದಾಗ ನಾನು ಇನ್ನೇನು ಹೇಳೋದೈತೆ, ನಿಮಗೆ ಗೊತ್ತಾಗಬೇಕು ಜನಕ್ಕೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ದಾಂತಿಗೆ ಕಡಿವಾಣ ಹಾಕಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇವಿಎಂ ಬಳಸದೆ ಮತಪತ್ರಗಳನ್ನು ಬಳಸಿ ಚುನಾವಣೆ ನಡೆಸುವಂತೆ ತುಮಕೂರಿನಲ್ಲಿ ಬಿಎಸ್ಪಿರವರು ಪ್ರತಿಭಟನೆ ನಡೆಸಿದರು. ಬರುವ ಲೋಕಸಭಾ ಚುನಾವಣೆಯಲ್ಲಿ ಇವಿಎಂ ಬಳಸದೆ ಮತಪತ್ರಗಳನ್ನು ಬಳಸಿ ಚುನಾವಣೆ ನಡೆಸುವಂತೆ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬಿಎಸ್ಪಿರವರು ಪ್ರತಿಭಟಿಸಿದರು. ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ದಾಸಪ್ಪ ಮತ್ತು ವಿಭಾಗೀಯ ಸಂಯೋಜಕ ಎ ಶೂಲಯ್ಯ ನೇತೃತ್ವದಲ್ಲಿ ನೂರಾರು ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ರಾಷ್ಟೀಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಒತ್ತಾಯಿಸಿದರು. ಮತಯಂತ್ರಗಳನ್ನು ತಿರುಚುವುದನ್ನು ತಡೆಗಟ್ಟಿದ ಪರಿಣಾಮ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಬಿಜೆಪಿ ಸೋಲಲು ಕಾರಣವಾಯಿತೆಂದು ಮುಖಂಡರುಗಳು ಹೇಳಿದ್ದಾರೆ. ನಿರ್ದೇಶನದ ಮೇರೆಗೆ ಇವಿಎಂ ಬೇಕಿಲ್ಲ ಮತ್ತು ನಮಗೆ ಹಿಂದಿನ ಏನು ಬ್ಯಾಲೆಟ್ ಪೇಪರ್ ಇದೆ, ಬ್ಯಾಲೆಟ್ ಪೇಪರ್ ನಮಗೆ ಬೇಕು ಎನ್ನುವ ಮೂಲಕ ನಾವು ಪ್ರತಿಭಟನೆಯನ್ನು ಹಂಚಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ರಾಷ್ಟ್ರದ ಚುನಾವಣಾ ಆಯೋಗಕ್ಕೆ ಕಳಿಸಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿ ಮುಖ್ಯ ಉದ್ದೇಶವೇ ಇವಿಎಂ ನಮಗೆ ಬೇಕಿಲ್ಲ, ಅದು ಈ ರೀತಿ ಕೆಟ್ಟ ದೋಷಪೂರಿತ ಮತಯಂತ್ರದ ಮೂಲಕ ಮಾಜಿ ಪ್ರಧಾನಿಯವರು ಪ್ರಧಾನಿಯಾಗಿ ದೇಶವನ್ನು ಲೂಟಿ ಮಾಡಿದರೆ, ಅವರು ದೇಶಕ್ಕೆ ಅನ್ಯಾಯ ಮಾಡಿದರೆ, ಪ್ರಜೆಗಳಿಗೆ, ಮಹಿಳೆಯರಿಗೆ, ಶೋಷಿತರಿಗೆ ಯಾವುದೇ ದಿಕ್ಕಿನಲ್ಲಿ ಸಹ ಅವರು ನಮಗೆ ನ್ಯಾಯ ದೊರಕಿಸಿಲ್ಲ. ಹಾಗಾಗಿ ಅಕ್ಕ ಮಾಯಾವತಿಯವರು ಮುಂದಿನ ಪ್ರಧಾನಿ ಆಗುವ ಒಂದು ನಿಟ್ಟಿನಲ್ಲಿ ಅವರನ್ನು ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಮೂಲಕ ನಾವು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಭೀಮ್. ಲಿಂಗೈಕ್ಯರಾದ ಸಿದ್ದಗಂಗಾ ಶ್ರೀಗಳಿಗೆ ಅಗೌರವ ತೋರಿಸುವ ಮೂಲಕ ಸರ್ಕಾರಿ ಕಾರ್ಯಕ್ರಮ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ತುಮಕೂರು ಬಿಜೆಪಿಯ ಮುಖಂಡರು ಪ್ರತಿಭಟನೆ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆರವರ ವರ್ತನೆ ವಿರುದ್ಧ ತುಮಕೂರು ಜಿಲ್ಲಾ ಬಿಜೆಪಿಯ ಘಟಕವು ಪ್ರತಿಭಟನೆ ನಡೆಸಿತು. ಸಿದ್ದಗಂಗಾ ಶ್ರೀಗಳು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಶೋಕಾಚರಣೆ ನಡೆಸುತ್ತಿದ್ದ ವೇಳೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆರವರು ಸಂವಿಧಾನ ಸಂಭಾಷಣೆ ಕಾರ್ಯಕ್ರಮವನ್ನು ಮುಂದೂಡದೆ ನಡೆಸುವ ಮುಖೇನ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿದ್ದಾರೆ ಎಂದು ಬಿಜೆಪಿಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರೇ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ವಿಶ್ವವೇ ಗೌರವಿಸುವ ಸಿದ್ದಗಂಗಾ ಶ್ರೀಗಳಿಗೆ ಅಗೌರವ ತೋರಿಸಿದ್ದಾರೆಂದು ಬಿಜೆಪಿಯ ಮುಖಂಡ ಶಿವಪ್ರಸಾದ್ ಟೀಕಿಸಿದರು. ಶೋಕಾಚರಣೆಯ ನಡುವೆಯೂ ಕಾರ್ಯಕ್ರಮ ನಡೆಸಿದ್ದರ ಬಗ್ಗೆ ಸುದ್ದಿ ಪ್ರಕಟಿಸಿದ್ದ ಮಾಧ್ಯಮಗಳನ್ನು ಉಗ್ರಗಾಮಿಗಳಿಗೆ ಹೋಲಿಸಿ ಹೇಳಿಕೆ ನೀಡಿರುವ ಸಚಿವರ ವಿರುದ್ದ ಬಿಜೆಪಿಯ ಮುಖಂಡರು ವಾಗ್ದಾಳಿ ನಡೆಸಿದರು. ಬಿಜೆಪಿಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ 2 ದಿನಗಳ ಕಾಲ ಕವಿ ಕುಮಾರವ್ಯಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಸಹಯೋಗದೊಂದಿಗೆ ಇದೇ ತಿಂಗಳ 26 ಮತ್ತು 27ರಂದು ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಕವಿಕುಮಾರ ವ್ಯಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ವಿಷಯವನ್ನು ಪರಿಷತ್ತಿನ ಕಾರ್ಯದರ್ಶಿ ಗೋಸಿ ಅನಂತರಾಮುರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ನೆರವೇರಿಸುವರು. ಮೈಸೂರಿನ ಪರಂಪರೆ ಸಂಸ್ಥೆಯ ರೂಪಾರಿ ಪಿ ಕೃಷ್ಣಕುಮಾರ್, ಡಿವಿಜಿ ಕನ್ನಡ ಅಭಿಯಾನ ಕೇಂದ್ರದ ಅಧ್ಯಕ್ಷ ನಿತ್ಯಾನಂದ ಬಿ ಶೆಟ್ಟರವರು ಪಾಲ್ಗೊಳ್ಳುವರೆಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ 37 ಗಮಕಿಗಳು ಆಗಮಿಸಲಿದ್ದಾರೆ. ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಗಂಗಮ್ಮ ಕೇಶವಮೂರ್ತಿ ಅಧ್ಯಕ್ಷತೆಯಲ್ಲಿ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಶಾಂತಗೋಪಾಲ್ ತಿಳಿಸಿದರು. ವಚನ ವ್ಯಾಖ್ಯಾನದ 6 ಗೋಷ್ಠಿಗಳು, ಶೈಕ್ಷಣಿಕ ಉಪನ್ಯಾಸದ 2 ಗೋಷ್ಠಿಗಳು, 2 ರೂಪಕಗಳು, 2 ಜೋಡಿಗಳ ಸರಣಿ ವಚನ ವ್ಯಾಖ್ಯಾನ ನಡೆಯಲಿದೆ ಎಂದರು. ಇದೇ ತಿಂಗಳ 26 ಮತ್ತು 27ನೇ ತಾರೀಕು ರಾಜ್ಯ ಮಟ್ಟದ ಕವಿ ಕುಮಾರವ್ಯಾಸ ಜಯಂತಿಯನ್ನು ತುಮಕೂರಿನ ವಿಶ್ವವಿದ್ಯಾಲಯದ ಸರ್ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಇದರಲ್ಲಿ ಸುಮಾರು 30 ಗಮಕಿಗಳು ಭಾಗವಹಿಸುತ್ತಾರೆ, ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ದೃಶ್ಯ ರೂಪಕ ಮತ್ತು ಶ್ರವ್ಯ ರೂಪಕ ಕೂಡ ಇದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಸುಮಾರು 120 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ತುಮಕೂರಿನ ಎಲ್ಲ ಗಮಕ ಅಭಿಮಾನಿಗಳು, ಅಲ್ಲದೆ
ತುಮಕೂರನ್ನು ಹೊರತುಪಡಿಸಿ ರಾಜ್ಯದ ಇತರ ಕಡೆಗಳಿಂದ ಭಾಗವಹಿಸುತ್ತದೆ. ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷ ವಿಜಯ್ ನಂಜುಡೇಶ್ವರ್ ಜಯಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಗುಬ್ಬಿಯಲ್ಲಿ ಮತದಾರರು ಚುನಾವಣೆ ಸಂದರ್ಭದಲ್ಲಿ ಹಣ ಆಮಿಷಗಳಿಗೆ ಬಲಿಯಾಗದೆ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಎಂದು ನ್ಯಾಯಾಧೀಶೆ ರಾಧಾರವರು ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಚುನಾವಣೆಯಲ್ಲಿ ಹಣ ಆಮಿಷಗಳಿಗೆ ಬಲಿಯಾಗದೆ ತಮ್ಮ ಮತದಾನದ ಮೂಲಕ ಉತ್ತಮರನ್ನ ಆಯ್ಕೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ರಾಧಾ ತಿಳಿಸಿದರು. ಗುಬ್ಬಿ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟೀಯ ಮತದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಪ್ರಜೆಗಳು ತಮ್ಮ ಮತ ನೀಡುವ ಮೂಲಕ ತಮ್ಮ ಕಷ್ಟಗಳಿಗೆ ಸಹಕರಿಸುವ ಹಾಗೂ ಉತ್ತಮ ವ್ಯಕ್ತಿಗೆ ಮತದಾನದ ಮೂಲಕ ಆಯ್ಕೆ ಮಾಡುವ ಶಕ್ತಿ ಮತದಾರನಿಗಿದೆ. ಯಾವುದೇ ಹಣ ಆಮಿಷಗಳಿಗೆ ಬಲಿಯಾಗದೆ ಆಯ್ಕೆ ಮಾಡಿದರೆ ನಮ್ಮ ಸಂವಿಧಾನಕ್ಕೆ ನಾವು ಕೊಡುವ ಗೌರವ ಎಂದು ತಿಳಿಸಿದರು. ರಾಷ್ಟ್ರವನ್ನ ನಡೆಸುವಂತಹ ಗುರುತರವಾದ ಕರ್ತವ್ಯ ನಮ್ಮ ರಾಷ್ಟ್ರದ ಎಲ್ಲಾ ಪ್ರಜೆಗಳ ಕೈಯಲ್ಲಿದೆ. ಹೇಗಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಹಾಗಾಗಿ ನಮ್ಮನ್ನ ಆಡಳಿತ ಮಾಡುವಂತಹ ವ್ಯಕ್ತಿಗಳನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಮಹತ್ವದ ಒಂದು ಕರ್ತವ್ಯ ಮತ್ತು ಹಕ್ಕನ್ನ ನಮ್ಮ ಸಂವಿಧಾನ, ನಮ್ಮ ಭಾರತ ಸರ್ಕಾರ ನಮಗೆ ಕೊಟ್ಟಿರುವುದು ನಿಜವಾಗ್ಲೂ ನಮ್ಮ ಅದೃಷ್ಟ. ಯಾಕಂದ್ರೆ ನಾವು ನಮ್ಮನ್ನ ಆಡಳಿತ ಮಾಡುವಂತಹ ವ್ಯಕ್ತಿಗಳು ಯಾವ ರೀತಿ ಇರ್ಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಅವರು ನಮಗೆ ಉಪಯುಕ್ತಕರವಾದಂತಹ ಆಡಳಿತ ನೀಡ್ತಾರೆ, ನಮಗೆ ಅನುಕೂಲವಾದಂತಹ ಆಡಳಿತ ನೀಡ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರ ಮಾಡಿ ಮತದಾನ ಮಾಡುವಂತಹ ಹಕ್ಕನ್ನ ನಮ್ಮ ಭಾರತ ಸಂವಿಧಾನ ನಮಗೆ ಕೊಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಗಳು ತಹಶೀಲ್ದಾರ್ ಮಮತಾ ಮಾತನಾಡಿ, ಮತದಾನದ ಬಗ್ಗೆ ನಗರ ಪ್ರದೇಶಗಳಲ್ಲಿ ಅರಿವು ಇಲ್ಲದೆ ಇರುವುದರಿಂದ ಮತದಾನದ ದಿನದಂದು ಇರುವ ರಜೆಯನ್ನ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡು ಮತದಾನ ಮಾಡುತ್ತಿಲ್ಲ. ಇಂತಹ ಯೋಜನೆಯನ್ನ ಬಿಟ್ಟು ಪ್ರತಿಯೊಂದು ಮತ ಒಳ್ಳೆಯ ರಾಜಕಾರಣಿಗಳ ಆಯ್ಕೆಗೆ ಸಹಕಾರಿಯಾಗಲಿದೆ. ಪ್ರತಿ ತಾಲೂಕಿನಲ್ಲಿ ಮಹಿಳೆಯರಿಗೋಸ್ಕರ ಸಖಿ ಮತಗಟ್ಟೆಗಳನ್ನು ಕೊಡಲಾಗಿತ್ತು, ಆದರೂ ಮತದಾನದ ಪ್ರಮಾಣ ಕಡಿಮೆಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಮತದಾನ ಮಾಡುವ ಮೂಲಕ ದೇಶದ ಪ್ರಗತಿಗೆ ಕಾರಣರಾಗಿ ಎಂದರು. ನಗರ ಪ್ರದೇಶಗಳಲ್ಲಿ ಯುವಕರು ಯುವತಿಯರು ಅದನ್ನ ಚುನಾವಣೆ ರಜಾ ಅಂತ ಹೇಳಿ ಬೇರೆ ಕೆಲಸಗಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಚುನಾವಣೆ ಆಯೋಗ ಅವತ್ತು ಸಾರ್ವಜನಿಕ ರಜಾ ದಿನ ಅಂತ ಕೊಟ್ಟಿರೋದು ಚುನಾವಣೆಯಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಳಿ ಅಂತ. ಹಾಗಾಗಿ ಇದರ ಕಡೆ ಎಲ್ಲರನ್ನೂ ಗಮನ ವಹಿಸಬೇಕು, ಪ್ರತಿಯೊಬ್ಬರನ್ನು ಜಾಗೃತಿ ಮೂಡಬೇಕು. ಲಾಸ್ಟ್ ಇಯರ್ ಏನಾಯ್ತು ಅಂತಂದ್ರೆ ಮಹಿಳೆಯರಲ್ಲಿ ಜಾಗೃತಿ ಇಲ್ಲ, ಮತದಾನದ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಇಲ್ಲ ಅಂತ ಹೇಳಿ ಚುನಾವಣಾ ಆಯೋಗ ಸಖಿ ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿತು. ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಪ್ರತಿಯೊಂದು ತಾಲೂಕುಗಳಲ್ಲಿ 5-5 ಸಖಿ ಮತಗಟ್ಟೆಗಳನ್ನ ಪಿನ್ ಪೋಲಿಂಗ್ ಸ್ಟೇಷನ್ ಅಂತ ಅವರು ಹೊಸದಾಗಿ ಮಾಡಿದ್ರು. ಅದರಿಂದನೂ ಕೂಡ ಮಹಿಳೆಯರು ಮುಂದೆ ಬರಲಿ, ಮಹಿಳೆಯರು ಮಾತ್ರ ಅಂತ ಮತಗಟ್ಟೆಗಳಲ್ಲಿ ಯಾವುದೇ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ ಅವರು ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಹಾಗೂ ಯುವ ಮತದಾರರಿಗೆ ಮತದಾನದ ಕಾರ್ಡ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಅಧಿಕ ಸಿವಿಲ್ ನ್ಯಾಯಾಧೀಶ ಗಣೇಶ್, ಮುಖ್ಯಾಧಿಕಾರಿ ನಾಗೇಂದ್ರ, ಬಿಇಒ ವೆಂಕಟೇಶಪ್ಪ, ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ನಾರಾಯಣ್, ಆರ್ಐ ರಮೇಶ್, ವಕೀಲರಾದ ಮುನಿರಾಜು, ಷಡಕ್ಷರಿ ಹಾಗೂ ಇತರರು ಇದ್ದರು. ಗುಬ್ಬಿಯಲ್ಲಿ ಗುಬ್ಬಿ ವೀರಣ್ಣನವರ 128ನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮವನ್ನು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸಿದರು. ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿನಲ್ಲಿ ನಟರಾಗಿದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ಚಾಚೂ ತಪ್ಪದೇ ಮಾಡಬೇಕು ಎಂದು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಗುಬ್ಬಿಯ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಈಶಾನ್ಯೋತ್ತರ ರಾಷ್ಟೀಯ ನಾಟಕೋತ್ಸವ ಹಾಗೂ ಗುಬ್ಬಿ ವೀರಣ್ಣನವರ 128ನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಣ್ಣ ಹಚ್ಚಿ ನಾಟಕ ಆಡದವರ ಸಾಲಿನಲ್ಲಿ ಸ್ವಾಮೀಜಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇದ್ದಾರೆ. ನಟನೆ ಎನ್ನುವುದು ಇನ್ನೊಬ್ಬರನ್ನ ವಂಚಿಸಲು ಇರಬಾರದು. ಕಲಾವಿದರು ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಿಂದೆ ರಂಗಭೂಮಿ ಶ್ರೀಮಂತವಾಗಿತ್ತಂತೆ, ಇವತ್ತಿನ ವೃತ್ತಿ ರಂಗಭೂಮಿಯ ನಾಟಕಗಳು ರಂಗು ಕಳೆದುಕೊಂಡಿವೆ ಎಂದರು. ಇಂದು ದ್ವಂದ್ವಾರ್ಥ ಹೆಚ್ಚು ಇದೆ, ಆದ್ದರಿಂದ ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿಯ ಕಲಾವಿದರು ಕೊಟ್ಟುಕೊಳ್ಳುವಿಕೆಯ ಮೂಲಕ ರಂಗಭೂಮಿ ಬೆಳೆಸಬೇಕು. ಇಬ್ಬರು ರಾಜಕಾರಣಿಗಳು ರೆಸಾರ್ಟ್ನಲ್ಲಿ ಹೊಡೆದಾಡಿದರೂ ಇವರಿಂದ ಸಮಾಜವನ್ನು ತಿದ್ದಲು ಸಾಧ್ಯವಿಲ್ಲ, ಕಲಾವಿದರಿಂದ ಸಮಾಜ ತಿದ್ದಲು ಸಾಧ್ಯವಿದ್ದು ನಾಟಕಕ್ಕೆ ಜೀವಂತಿಕೆ ಇದೆ ಎಂದರು. ಮತ್ತು ಕೆಡಕನ ಎರಡನ್ನು ಯಥಾವತ್ತಾಗಿ ಸಮಾಜದ ಮುಂದೆ ಇಡೋ ಕನ್ನಡಿಯ ಕೆಲಸ ಅಷ್ಟೇ ಕಲಾವಿದರು.
ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಪ್ರೇಕ್ಷಕರಿಗೆ ಬಿಟ್ಟ. ಅದರಲ್ಲೂ ಕೂಡ ವೃತ್ತಿರಂಗದ ಭೂಮಿ ಹಿಂದೆ ತುಂಬ ಶ್ರೀಮಂತವಾಗಿತ್ತು. ನಾವು ದಾರಿಯಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ, ನಾವು ಗುಬ್ಬಿವೀರಣ್ಣವರ ನಾಟಕಗಳನ್ನು ನೋಡಿದ್ವಿ, ಎಷ್ಟು ವೈಭವ ಅದರಲ್ಲಿತ್ತು. ಇವತ್ತು ಅಂಥ ವೈಭವದ ಒಂದು ವೃತ್ತಿರಂಗ ಭೂಮಿಯ ತಂಡಗಳು ಇಲ್ಲ. ಇವತ್ತಿನ ವೃತ್ತಿರಂಗ ಭೂಮಿಯ ತಂಡಗಳ ನಾಟಕಗಳನ್ನು ಗೌರವಸ್ಸು ಕೂತು ನೋಡಲಿಕ್ಕೆ ಸಾಧ್ಯ ಇಲ್ಲ. ದ್ವಂದ್ವಾರ್ಥದ ಸಂಭಾಷಣೆಗಳು, ಒಂದು ರೀತಿ ಕರ್ಕಶವಾದಂಥ ಸಂಗೀತ, ವಿಚಿತ್ರವಾದಂತಹ ನೃತ್ಯ. ಪತ್ರಕರ್ತ ಸಿಕೆ ಮಹೇಂದ್ರ ಮಾತನಾಡಿ, ಗುಬ್ಬಿ ಪರಂಪರೆಯು ರಂಗಭೂಮಿಯ ಮೂಲಕ ಪರಿಚಿತವಾಗಿದೆ. ಉತ್ತಮ ಕಲಾವಿದರಾಗಿ ವೀರಣ್ಣನವರು ನಟನೆ ಮೂಲಕ ದೇಶಕ್ಕೆ ಕೀರ್ತಿ ತಂದ್ರು. ಅರಮನೆಯಲ್ಲಿ ಹರಡುತ್ತವೆ ಅಂತ ಹೇಳಿ ಗುಬ್ಬಿ ವೀರಣ್ಣ ಕೂಡ ಒಂದು ಗುಡಿಸಲಲ್ಲಿ ಅಂದ್ರೆ ಬಡತನದಲ್ಲಿ ಹುಟ್ಟಿದ ಒಂದು ದೊಡ್ಡ ಪ್ರತಿಭೆ. ಅವ್ರು ಸಣ್ಣ 5-6 ವರ್ಷದಲ್ಲೇ ಜೀವನೋಪಾಯಕ್ಕಾಗಿ ರಂಗಭೂಮಿಯ ಕಡೆಗೆ ಬರ್ತಾರೆ. ಬಾಲಕನಾಗಿದ್ದಾಗಲೇ ನಟನೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲಿಂದಲೇ ಅವ್ರು ತುಂಬ ಗಮನ ಸೆಳೆಯುವಂತ ಬಾಲ ಪ್ರತಿಭೆಯಾಗಿ ಬೆಳೆಯುತ್ತಾರೆ. ಅವರು 1890 ಹುಡ್ತಾರೆ. ತಂದೆ ಅಂಪಣ್ಣ ಅಂತೇಳಿ, ತಾಯಿ ರುದ್ರಾಮಿ ಅಂತೇಳಿ. ತಂದೆ ಇಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಅವ್ರ ಚಿಕ್ಕಪ್ಪ ಗುಬ್ಬಿ ನಾಟಕ ಕಂಪನಿಗೆ ಅವ್ರನ್ನ ಸೇರಿಸ್ತಾರೆ. ಆ ನಂತರದಲ್ಲಿ ಅವರು ಅದರ ಒಡೆಯರಾಗ್ತಾರೆ. ಕೊನೆಯ ಗಳಿಗೆಯಲ್ಲಿ ಫಸ್ಟ್ ಅವರು ಕೆಲಸಗಾರನಾಗಿ ಈ ಗುಬ್ಬಿ ಕಂಪನಿಗೆ ಸೇರ್ತಾರೆ. ಕಲಾವಿದೆ ಪ್ರಭಾವತಿ ಮಾತನಾಡಿ, ಗುಬ್ಬಿ ವೀರಣ್ಣನವರ ಹೆಸರು ಹೇಳಿದರೆ ಎಲ್ಲೆಡೆ ಗೌರವ ಸಿಗುತ್ತಿದೆ ಎಂದರು. ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್, ವಿನೋಬ್ ಗುಬ್ಬಿ ವೀರಣ್ಣ, ಹನುಮಂತೇಗೌಡ, ಆನಂದರಾಜ್, ಕಾಡಶೆಟ್ಟಿಹಳ್ಳಿ ಸತೀಶ್, ರಾಜೇಶ್ ಇತರರು ಇದ್ದರು. ತಿಂಗಳೊಳಗೆ ಭಕ್ತರ ಅಳಿ ಅರಸೀಕೆರೆಯಿಂದ ಚಿಂತಾಮಣಿಗೆ ಕುಡಿಯುವ ನೀರು ತರಲಾಗುವುದು ಎಂದು ವಿಧಾನಸಭೆ ಉಪಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಈ ಬಾರಿ ಮಳೆ ಕೈಕೊಟ್ಟ ಕಾರಣ ಬೇಸಿಗೆ ಆರಂಭಕ್ಕೂ ಮೊದಲೇ ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದ್ದು, 6 ತಿಂಗಳ ಒಳಗಾಗಿ ಭಕ್ತರಹಳ್ಳಿ ಅರಸೀಕೆರೆಯಿಂದ ಕುಡಿಯುವ ನೀರನ್ನು ಚಿಂತಾಮಣಿ ನಗರಕ್ಕೆ ತಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ವಿಧಾನಸಭೆ ಉಪಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ಚೇಳೂರು ವೃತ್ತದಿಂದ ರೈಲ್ವೆ ಟ್ರ್ಯಾಕ್ ರಸ್ತೆಯವರೆಗೆ 2018-19 ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ 65 ಲಕ್ಷ ರೂಪಾಯಿ ವೆಚ್ಚದ ದ್ವಿಪಥ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ. ನಗರದ ಹಲವು ವಾರ್ಡ್ಗಳಲ್ಲಿ ಸಿಎಂಜಿಎಸ್ವೈ ಯೋಜನೆಯಡಿ 65.80 ಲಕ್ಷ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ 50 ಲಕ್ಷಗಳು, 2018-19 ಸಾಲಿನ 14ನೇ ಹಣಕಾಸು ಯೋಜನೆಯಡಿ 86.50 ಲಕ್ಷ, 2018-19 ಸಾಲಿನ ಎಸ್ಎಫ್ಸಿ ಯೋಜನೆಯಡಿ 9 ಲಕ್ಷ ಸೇರಿದಂತೆ ಒಟ್ಟು 2.30 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ವಿಧಾನಸಭೆ ಉಪಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿರವರು ಗುದ್ದಲಿ ಪೂಜೆ ನೆರವೇರಿಸಿದರು.
ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಗರ ಭಾಗದ ಹಲವು ವಾರ್ಡ್ಗಳಲ್ಲಿ ಉಳಿದಿರುವ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುತ್ತಿದ್ದು, ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಕೊಳವೆ ಬಾವಿಗಳನ್ನು ಕೊರೆಸಿದ್ದು, ಬೇಸಿಗೆ ಆರಂಭಕ್ಕೂ ಮೊದಲೇ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿರುವ ಕಾರಣ 6 ತಿಂಗಳ ಒಳಗಾಗಿ ಭಕ್ತರಹಳ್ಳಿ ಅರಸೀಕೆರೆಯಿಂದ ಕುಡಿಯುವ ನೀರನ್ನು ನಗರ ಭಾಗಕ್ಕೆ ತಂದು ನಗರ ಭಾಗದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದರು. ಆ ಥರ ಇದ್ರೆ ಅದನ್ನ ಮಾಡ್ಬೋದು. ಆದರೆ ಅಲ್ಲಿ ಏನು ಮೇಂಟೆನೆನ್ಸ್ ಇರುತ್ತೆ ಅದನ್ನು ಮಾತ್ರ ಫೀಸ್ ತಗೊಳ್ಳುವಂಥದ್ದಕ್ಕೆ ಅದನ್ನು ನಾನು ಚರ್ಚೆ ಮಾಡಿ ಅದನ್ನು ಮಾತಾಡಿ ಒಟ್ಟು ಇವತ್ತು 2,11,00,000 ರೂಪಾಯಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಎಲ್ಲ ಕೂಡ ಮುಗಿಸಿದ್ದೀವಿ. ಮತ್ತು ಎಲ್ಲ ಗುತ್ತಿಗೆದಾರರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಟಾರ್ ಹಾಕುವಂಥದ್ದು ಇಷ್ಟು ಡಿಗ್ರಿ ಇರಬೇಕು, ಹೀಟ್ ಇರಬೇಕು, ಕ್ವಾಲಿಟಿ ಇರಬೇಕು ಅನ್ನೋಂಥದ್ದು, ಮತ್ತು ಸಿಮೆಂಟ್ ಕೆಲಸ ಕೂಡ ಎಲ್ಲ ಕ್ವಾಲಿಟಿ ಇರಬೇಕು ಮತ್ತು ಕ್ಯೂರಿಂಗ್ ಆಗಬೇಕು, ಇವೆಲ್ಲ ಕೂಡ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಕೆಲಸ ನಾಳೆಯಿಂದನೇ ಪ್ರಾರಂಭ ಆಗಬೇಕು ಅನ್ನೋಂಥದ್ದು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಜನತೆಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗತಕ್ಕಂಥ ಸಂಭವ ಉಂಟಾಗ್ತಾ ಇದೆ. ಕುಡಿಯೋ ನೀರಿಗೆ ನಾವು ಈಗಾಗಲೇ ಹಿಂದಿನ 5 ವರ್ಷ ಕೂಡ ನಾವು ನೀರು ಬರ್ತಾನೆ ಇತ್ತು. ಆಮೇಲೆ ವರ್ಷಕ್ಕೆ ಸುಮಾರು ನಾವು 15-20 ಬೋರ್ವೆಲ್ಗಳು ನಾವು ಬರೆಸ್ತಾ ಇದ್ದೀವಿ. ಈ ವರ್ಷ ಕೂಡ ಕೊರೆಸ್ತಾ ಇದ್ದೀವಿ. ಈ ಸಾರಿ ಕೂಡ ಒಂದು 15-20 ಬೋರ್ವೆಲ್ಗಳಿಗೆ ಕೊರೆಸ್ತಾ ಇದ್ದೀವಿ. ಈಗ ನಾವು 1,500-1,600 ಹೋದ್ರೂ ಕೂಡ ಕೆಲವೊಮ್ಮೆ ನೀರು ಸಿಗೋದಿಲ್ಲ. ಕೆಲವು ಕಡೆ ನೀರು ಸಿಕ್ಕಿರ್ತಕ್ಕಂಥದ್ದು 1 ವಾರ 10 ದಿವಸಕ್ಕೆಲ್ಲ ನೀರು ನಿಂತೋಗುತ್ತೆ. ಬಂದಿದೆ ಈಗ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿಬಿಟ್ರೆ ಇಮ್ಮಿಡಿಯೇಟ್ ಟೆಂಡರ್ ಆಗುತ್ತೆ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಭಕ್ತರಲ್ಲಿ ಅರಸೀಕೆರೆ ನೀರನ್ನು ನಗರ ಭಾಗಕ್ಕೆ ತರ್ತೀವಿ. ಅದರ ಜೊತೆಗೆ ಈಗ ನಮ್ಮ ಕನ್ನಂಪಲ್ಲಿ ಕೆರೆ ಇದೆ, ಈಗ ಕೆರೆ ಖಾಲಿ ಇದೆ. ಇಲ್ಲಿ ಮಳೆಗಾಲ ಬಂದಾಗ ಇದು ಕೂಡ ತುಂಬುತ್ತೆ. ಈಗ ಭಕ್ತರಹಳ್ಳಿ ಅರಸೀಕೆರೆ ಒಂದು, ಈಗ ಇನ್ನೊಂದು ಈಗ ತಾನೇ ಮೈನರ್ ಇರಿಗೇಷನ್ ಅವ್ರಿಗೆ. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಜಾತಾ ಶಿವಣ್ಣ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀರಾಮಪ್ಪ, ನಗರಸಭೆ ಸದಸ್ಯರಾದ ಪ್ರಕಾಶ್, ಶಫೀಕ್, ಮಂಜುನಾಥ್, ಸಾದಪ್ಪ, ರಾಮಮೂರ್ತಿ, ಕೃಷ್ಣಪ್ಪ, ನಾಮನಿರ್ದೇಶಿತ ಸದಸ್ಯೆ ಆಯಿಷಾ ಸುಲ್ತಾನ, ಜೆಡಿಎಸ್ ನಗರದ ಘಟಕದ ಅಧ್ಯಕ್ಷ ಮಂಜುನಾಥ ಆಚಾರಿ, ಮುಖಂಡರಾದ ಅಗ್ರಹಾರ ಮುರಳಿ, ಎಟಿಎಸ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಯೋಗ್ಯ ವ್ಯಕ್ತಿಗೆ ಮತ ನೀಡಬೇಕೆಂದು ಉಪವಿಭಾಗಾಧಿಕಾರಿ ಎಸ್ ಪೂವಿತಾ ಕರೆ ನೀಡಿದರು. ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಯೋಗ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿಗೆ ಮತ ಹಾಕುವ ಮೂಲಕ ಪ್ರಜಾಪ್ರಭುತ್ವವನ್ನು ಸಬಲೀಕರಣ ಮಾಡಬೇಕೆಂದು ಉಪವಿಭಾಗಾಧಿಕಾರಿ ಎಸ್ ಪೂವಿತಾ ತಿಳಿಸಿದರು. ತಿಪಟೂರಿನ ಕಲ್ಪತರು ಆಡಿಟೋರಿಯಂನಲ್ಲಿ ನಡೆದ ರಾಷ್ಟೀಯ ಮತದಾರರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಪ್ರತಿಯೊಬ್ಬರೂ ಮತದಾನದ ಹಕ್ಕು ಪಡೆದಿರುತ್ತಾರೆ. ಅದನ್ನು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚಲಾಯಿಸಬೇಕು. ಮತ ಚಲಾಯಿಸುವುದು ನಮ್ಮ ಹಕ್ಕು ಮತ್ತು ಕರ್ತವ್ಯವಾಗಿದ್ದು, ಚುನಾವಣಾ ಆಯೋಗ ಹಾಗೂ ಸಂವಿಧಾನದ ನಿಯಮಾವಳಿ ಮಾರ್ಗಸೂಚಿಗಳನ್ನು ಪರಿಪೂರ್ಣವಾಗಿ ಮನನ ಮಾಡಿಕೊಂಡು ಅವುಗಳ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಎಂದರು. ನಮಗೆ ಹಿಂದಿನ ಒಂದು ಮನೆ ನಮ್ಮ ಅಪ್ಪ ಅಮ್ಮ ಎಲ್ಲ ಮತ ಚಲಾಯಿಸಿಕೊಂಡು ಒಳ್ಳೆಯ ಲೀಡರ್ಸ್ ಅನ್ನು ಎಲೆಕ್ಟ್ ಮಾಡಿರುವ ಕಾರಣಕ್ಕೆ ಅವರು ಒಳ್ಳೆಯ ಪಾಲಿಸಿಗಳೆಲ್ಲ ತಂದು ನಮ್ಮೆಲ್ಲ ಎಜುಕೇಷನ್ ಮಾಡಿಸಿ ನಾವೆಲ್ಲ ಇಲ್ಲಿ ಒಂದು ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಕ್ಕೆ ಕಾರಣವಾಯಿತು. ಸೊ ನಾವು ಪ್ರತಿಯೊಬ್ಬರನ್ನು ಕೂಡ ಮತ ಚಲಾಯಿಸಬೇಕು. ಮತ ಚಲಾಯಿಸುವುದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಕೂಡ. 18 ವಯಸ್ಸು ದಾಟಿದ ಎಲ್ಲ ಕೈಯಲ್ಲಿಯೂ ಕೂಡ ಒಂದೇ ಎಪಿ ಕಾರ್ಡ್ ಇರಬೇಕು, ಒಂದೇ ಎಪಿ ಕಾರ್ಡ್ ಇರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಮಂಗಳಗೌರಮ್ಮ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅತ್ಯವಶ್ಯಕವಾಗಿದ್ದು, 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತ ಚಲಾಯಿಸುವ ಮೂಲಕ ತಮ್ಮ ಹಕ್ಕು ಪಡೆದುಕೊಳ್ಳಬೇಕು. ದೇಶದ ಬಗ್ಗೆ ಅಭಿಮಾನ ಸ್ವಾಭಿಮಾನದ ಜೊತೆಗೆ ಮತ ಚಲಾವಣೆ ಮಾಡುವುದು ನಮ್ಮ ದೇಶಕ್ಕೆ ಕೊಟ್ಟ ಗೌರವವಾಗಿರುತ್ತದೆ. ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ಇತರರಿಗೆ ಜಾಗೃತಿ ಮೂಡಿಸಬೇಕು ಎಂದರು. ಪೌರಾಯುಕ್ತರಾದ ಮಧು ಮಾತನಾಡಿ, ಸಂವಿಧಾನ ನೀಡುವ ಮತದಾನದ ಹಕ್ಕು ಪಡೆದುಕೊಂಡು ಉತ್ತಮ ಪ್ರತಿನಿಧಿಯನ್ನು
ಆಯ್ಕೆ ಮಾಡಬೇಕಿದೆ. ಅಂಗವಿಕಲರಿಗೆ ಮಹಿಳೆಯರಿಗೆ ಮತದಾನ ಮಾಡಲು ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದು ಮತದಾನದ ಕೀಳರಿಮೆ ಉದಾಸೀನತೆ ಬಿಟ್ಟು ಪ್ರೌಢಿಮೆ ಬೆಳೆಸಿಕೊಂಡು ಪಾವಿತ್ರ್ಯತೆಯನ್ನ ಕಾಪಾಡಬೇಕು ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮದನ್ ಮೋಹನ್ ಮಾತನಾಡಿ, ಮತದಾನವನ್ನ 18 ವರ್ಷ ಮೇಲ್ಪಟ್ಟಿರುವವರು ಮಾಡುವ ಮೂಲಕ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಈ ಬಗ್ಗೆ ಜನರಲ್ಲಿ ಅರಿವು ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಆರತಿ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ನಂತರ ಎಲ್ಲಾ ಹೋಬಳಿಗಳ ಮತಗಟ್ಟೆ ಅಧಿಕಾರಿಗಳನ್ನ ಅಭಿನಂದಿಸಲಾಯಿತು. ಮತದಾನದ ವಿಧಾನದ ಬಗ್ಗೆ ಪ್ರತ್ಯಕ್ಷತೆ ಮೂಲಕ ತಿಳಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ, ತಹಶೀಲ್ದಾರ್ ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರು, ಬಿಎಲ್ಒಗಳು, ಶಿಕ್ಷಕರು, ಮತದಾರರು ಭಾಗವಹಿಸಿದ್ರು. ಉಪನ್ಯಾಸಕ ಮಹದೇವಯ್ಯ ನಿರೂಪಿಸಿ ವಂದಿಸಿದ್ರು. ದಲಿತ ಜನಾಂಗಕ್ಕೆ ಸ್ಮಶಾನಕ್ಕಾಗಿ ಜಾಗ ನೀಡಬೇಕೆಂದು ಗುಬ್ಬಿ ತಾಲೂಕಿನ ಇಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರು ಒತ್ತಾಯಿಸಿದ್ದಾರೆ. ದಲಿತರು ಸತ್ತರೆ ಅವರನ್ನ ಮಣ್ಣು ಮಾಡಲು ಎಂಎಚ್ ಪಟ್ನಾ ಗ್ರಾಮದಲ್ಲಿ ಜಾಗವಿಲ್ಲದಂತೆ ಪ್ರಭಾವಿಯೊಬ್ಬರು ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ತಿಳಿಸಿದರು. ಗುಬ್ಬಿ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ಗೆ ಮನವಿ ಮಾಡಿ ಮಾತನಾಡಿದ ಅವರು, ಎಂಎಚ್ ಪಟ್ಟಣ ಗ್ರಾಮದ ಸರ್ವೆ ನಂಬರ್ 45-46ರಲ್ಲಿ 7.21 ಕುಂಟೆ ಜಮೀನಿನಲ್ಲಿ 1.20 ಕುಂಟೆ ಜಮೀನನ್ನ ಅನಾದಿ ಕಾಲದಿಂದಲೂ ಗ್ರಾಮಸ್ಥರು ಸ್ಮಶಾನವಾಗಿ ಬಿಟ್ಟಿರುತ್ತಾರೆ. ಈ ಹಿಂದೆ ನರಸಿಂಹಸ್ವಾಮಿ ದೇವರ ಇನಾಂತಿ ಜಮೀನಾಗಿದ್ದು ಈಗ ಅಂದರೆ 1975-76ರ ನರಸೇಗೌಡ ಬಿನ್ ನರಸಿಂಹಯ್ಯ ಎಂಬುವರ ಖಾತೆ ಮಾಡಿಸಿಕೊಂಡು ಬೇರೆಯವರಿಗೆ ಮಾರಾಟ ಮಾಡಿ ಿರುತ್ತಾರೆ. ಆದಿ ಕರ್ನಾಟಕ ಜನಾಂಗದವರಿಗೆ ಶವ ಸಂಸ್ಕಾರ ಮಾಡಲು ಸ್ಥಳ ಇಲ್ಲದ ಕಾರಣ ಈ ಜಮೀನನ್ನ ನಮ್ಮ ಜನಾಂಗಕ್ಕೆ ಸ್ಮಶಾನವನ್ನಾಗಿ ಮಾಡಿಕೊಳ್ಳಲು ಹಾಗೂ ತಾವುಗಳು ಖುದ್ದು ಸ್ಥಳ ಪರಿಶೀಲನೆ ಮಾಡಿ ನಮಗೆ 1.20 ಎಕರೆ ಗುಂಟೆ ಜಮೀನನ್ನ ಶವ ಸಂಸ್ಕಾರಕ್ಕೆ ಬಿಡಿಸಿಕೊಡಬೇಕೆಂದು ಆಗ್ರಹಿಸಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಾಂಜನೇಯ ಮಾತನಾಡಿ, ಹಿರಿಯರು ಮೃತಪಟ್ಟಂತಹ ಜಾಗದಲ್ಲಿ ಸಮಾಧಿ ಮಾಡುತ್ತಿದ್ರು, ಅದನ್ನ ಕಬಳಿಸಿದ್ದು ಅವರು ಸತ್ತರೆ ಎಲ್ಲಿ ಅವರನ್ನ ಮಣ್ಣು ಮಾಡಬೇಕೆಂದು ಸರ್ಕಾರದ ಆದೇಶ ವಿದೆ. ದಲಿತರು ಸತ್ತರೆ ಅವರಿಗೆ ಅವಕಾಶ ನೀಡಬೇಕು. ಆದರೆ ಈ ಗ್ರಾಮದಲ್ಲಿ ಆ ಕಾನೂನುಗಳನ್ನ ಗಾಳಿಗೆ ತೂರಿದ್ದಾರೆ. ಇತ್ತೀಚೆಗೆ ಭೂಮಿಗೆ ಬೆಲೆ ಬಂದಿದೆ ಎಂದು ಶವ ಸಂಸ್ಕಾರದ ಜಾಗವನ್ನ ಮಾರಾಟ ಮಾಡಲು ಮುಂದಾಗಿರುವುದು ದುರಂತ. ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಆಸ್ತಿ ಇರೋರು ಅವ್ರ ಜಮೀನು ಬೇಜಾನ್ ಜನ ಆಸ್ತಿಯಿಂದಲೇ ಇರ್ತಕ್ಕಂಥವ್ರು ಮರಕಟ್ಟೆಗಳು ತಗೊಂಡೋಗಿ ಎಲ್ಲೋ ಒಂದು ಗುಂಡಿ ತೆಗೆದು ಮುಚ್ಚುತ್ತಾರೆ. ಈಗ ರಾಯರುಗಳು ಸುಡ್ತಾರೆ, ಬ್ರಾಹ್ಮಣರಿಗೆ ಅವ್ರಿಗಿದೆ, ಈಗ ರಾಯರುಗಳಿಗೆ ಜಾಗ ಇಲ್ಲ, ಅವ್ರು ಸುಡ್ತಾ ಇರ್ತಾರೆ, ಮಳೆ ಉಜ್ಬಿಡುತ್ತೆ, ಅರ್ಧಂಬರ್ಧ ಹೆಣ ಬೆಂದಿರೋದ್ನ ತಿರ್ಗೋ ಬೆಳಗ್ಗೆ ಬೆಂಕಿ ಇಕ್ಕಿದ್ದಾರೆ. ಅದಕ್ಕೊಂದು ರೋಡಿನ ವ್ಯವಸ್ಥೆ, ಒಂದು ಲೈಟಿನ ವ್ಯವಸ್ಥೆ, ಆ ಮಶಾಣಕ್ಕೆ ಗ್ರಾಂಟ್ ಇದೆ ಸರ್ಕಾರದಿಂದ. ತಹಶೀಲ್ದಾರ್ ಸಾಹೇಬ್ರು ಕೇಳ್ಬಿಟ್ಟು ನೀವು ಆ ಗ್ರಾಂಟ್ ನ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಅದೊಂದು ವ್ಯವಸ್ಥೆ ಮಾಡಿ. ಆಮೇಲೆ 5 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ, ಆ ಟ್ಯಾಂಕ್ ಬಿದೋಗ್ತಾ ಇದೆ ಪಿಲ್ಲರ್ ಎಲ್ಲ, ಯಾಕೆಂದ್ರೆ ಓಪನ್ ಆಗಿದೆ, ಅದಕ್ಕೆ ಇಷ್ಟು ದುಡ್ಡು ಸಾಕಾಗಲ್ಲ ಅಂತೇಳಿ ಫಸ್ಟ್ 2 ಲಕ್ಷ ತೆಗೆದಿಕ್ಕಂಡ್ರಿ, ಅದಾಗಲ್ಲ ಅಂದ್ರೆ. ಈಗ ಗುಬ್ಬಿ ಪಟ್ಟಣ ಪಂಚಾಯತಿಗೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಟ್ಯಾಂಕ್ ಅದೊಂದೇ, ನಮ್ಗೆ ಮೇನ್ ನೀರು ಸಪ್ಲೈ ಮಾಡ್ತಾ ಇರೋದು ಇಡೀ ಟೌನ್ಗೆ, ಅದೊಂದೇ ಟ್ಯಾಂಕ್. ಇವೆಲ್ಲ 2 ವಾರ್ಡ್ ಮಾಡ್ತಾ ಇದೆ, ಅದು ಟೋಟಲ್ 10 ವಾರ್ಡ್ ನೀರು ಬಿಡ್ತಾ ಇದೆ. ಜೂನಿಯರ್ ಕಾಲೇಜ್ ಫಿಲ್ಡಂಗ್ ಟ್ಯಾಂಕ್, ನೀವು ಪಟ್ಟಣ ಪಂಚಾಯತ್ ಅಧಿಕಾರಿಗಳು, ಇಂಜಿನಿಯರು, ಚೀಫ್ ಆಫೀಸರು ಎಲ್ಲ ಹೋಗಿ ನೋಡಿ, ಕಾಲಮ್ ಎಲ್ಲ ಓಪನ್ ಆಗ್ಬಿಟ್ಟಿದೆ, ಟ್ಯಾಂಕ್ ಏನು ಹಾಳಾಗೋಗಿಲ್ಲ, ಚೆನ್ನಾಗಿದೆ, ಅದನ್ನ ದುರಸ್ತಿ ನಾನು ರಿಪೇರಿ ಮಾಡಿಸಿ. ಮನವಿ ಸಲ್ಲಿಸಲು ಗಿರೀಶ್, ಉಮೇಶ್ ಕುಮಾರ್, ರವಿಚಂದ್ರನ್, ಮೂರ್ತಿ, ನಂಜುಂಡಯ್ಯ, ನರಸಿಂಹಮೂರ್ತಿ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.